ಪುರಸಭೆ ವತಿಯಿಂದ ಚಿಕ್ಕೋಡಿ ಪಟ್ಟಣದ ಕವಟಗಿಮಠ ನಗರದ ಬಡಾವಣೆಯಿಂದ ಶಿವಾಜಿ ಗಾರ್ಡನ್ ವರೆಗೆ ಚರಂಡಿ ನಿರ್ಮಿಸುವ ಕಾಮಗಾರಿಗೆ ಚಾಲನೆ. ಚಿಕ್ಕೋಡಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ಸಂಖ್ಯೆ 23ರಲ್ಲಿ ಬರುವ ಕವಟಗಿಮಠ ನಗರದ ಬಡಾವಣೆಯಿಂದ ಶಿವಾಜಿ ಗಾರ್ಡನ್ ವರೆಗೆ ಚರಂಡಿ ನಿರ್ಮಿಸುವ ಕಾಮಗಾರಿಗೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ ಹಾಗೂ ಪುರಸಭೆ ಸದಸ್ಯರು ಚಾಲನೆ ನೀಡಿದರು. ಕಾಮಗಾರಿಗೆ 5 ಲಕ್ಷ ರೂಪಾಯಿ ಅನುದಾನ ಮಂಜೂರು. ಪುರಸಭೆಯ 2020-21ನೇ ಸಾಲಿನ 15ನೇ ಹಣಕಾಸು ಆಯೋಗದ ಸಾಮಾನ್ಯ ಮೂಲದಿಂದ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ ಮಾತನಾಡಿದರು. ವಾರ್ಡ್ ನಂಬರ್ 23ರ ಎಲ್ಲ ನಾಗರಿಕರಲ್ಲಿ ನಮಸ್ಕಾರಗಳು. ನನ್ನ ಸಹೋದರ ಮಿತ್ರರಾದ ಪಾಲಿಕೆ ಸದಸ್ಯರಲ್ಲಿ ನಮಸ್ಕಾರಗಳು. ಇವತ್ತಿನ ದಿವಸ ನಾವು ವಾರ್ಡ್ ನಂಬರ್ 23ರಿಂದ ಹುಡ್ಕೋಟಲ್ಲಿ ಮುಖ್ಯಕೋಟಿ ಕೊಟ್ಟಿರುವ ಉತ್ತರ ಭಾಗದಲ್ಲಿ ಮೊದಲ ಕಾಮಗಾರಿ ತೆಗೆದುಕೊಂಡಿವೆ. ಸಾಲಿನ 2020-21 ಸಾಲಿನ 15ನೇ ಹಣಕಾಸು ಆಯೋಗದ ಸಾಮಾನ್ಯ ಮೂಲದಿಂದ ರೂಪಾಯಿ 5 ಲಕ್ಷಗಳಲ್ಲಿ ಇದೇ ಚರಂಡಿ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ. ಈ ಕಾರ್ಯವು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. ಸುಮಾರು ಈಗ ತಿಳಿದು ಬಂದಂಗೆ 15 ವರ್ಷದಿಂದ ಬೇಡಿಕೆ ಇತ್ತು. ಅದು ಇವತ್ತು ಸಾಕಾರವಾಗುತ್ತಿದೆ, ಅತ್ಯಂತ ಸಂತೋಷದ ಸಂಗತಿ. ನಾವು ಎಲ್ಲ ನಾಗರಿಕರಲ್ಲಿ ಕೇಳಿಕೊಳ್ಳೋದಿಷ್ಟೇ, ನಾವೀಗ ಪುರಸಭೆ ಈಗ ಆಡಳಿತ ಪಕ್ಷದಾಗಿರೋ 13 ಜನ ಇದ್ದೇವೆ, ಎಲ್ಲ ಯುವಕರಿದ್ದೇವೆ. ತಮ್ಮ ಆಶೀರ್ವಾದದಿಂದ ಪ್ರವೀಣ್ ಕಾಂಬ್ಳೆ ಅವರು ಅಧ್ಯಕ್ಷರಾಗಿದ್ದರೆ, ನಾನು ಉಪಾಧ್ಯಕ್ಷರಾಗಿದ್ದರೆ, ನೀವು ಇನ್ನೂ ಹೆಚ್ಚಿನ ನಮಗೆ ಸಹಕಾರ, ಸಲಹೆ, ಸೂಚನೆಗಳನ್ನು, ಆಶೀರ್ವಾದ ನೀಡಬೇಕಂತ ಕೇಳಿಕೊಳ್ಳುತ್ತೇನೆ. ಯಾಕಂದರೆ ನಮ್ಮ ಊರಿಗೆ ಮತ್ತು ಡಿಸ್ಟಿಕ್ ಆಗೋ ಚಾನ್ಸ್ ಭಾಳ ಐತಿ. ಇನ್ನು ಹೆಚ್ಚಿನ ಕೆಲಸ ನಾವು ಮಾಡಬೇಕಾಗೈತಿ. ಡೆವಲಪ್ಮೆಂಟಲ್ ವರ್ಕ್ ಭಾಳ ಮತ್ತು ಹೋಗಬೇಕಾಗೈತಿ. ಅದಕ್ಕೆ ನಾವು ಮತ್ತೊಂದು ನಿಮ್ಮ ತಮ್ಮಲ್ಲಿ ಕೇಳಿಕೊಳ್ಳೋದು, ಎಲ್ಲರೂ ನಮ್ಗೆ ಆಶೀರ್ವದಿಸಬೇಕು, ಕೆಲಸ ಮಾಡಲು ಹುರುಪು ನೀಡಬೇಕಂತ ಕೇಳಿ. ಚರಂಡಿ ನಿರ್ಮಾಣದ ಕಾರ್ಯಕ್ಕೆ ಏನು ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ, ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ದಾರೆ, ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೆ. ಈ ಸಂದರ್ಭದಲ್ಲಿ ನಾಗೇಶ್ ಮೇದಾರ್, ಸಿದ್ದಪ್ಪ ಡಂಗೇರ್, ಸೋಮನಾಥ್ ಗೌನಾಳೆ, ಅದಮ್ ಗಣೇಶ್ವಾಡಿ, ಕಿರಣ್ ಎರಂಡೋಳೆ, ವಿನಯ್ ತಂಗಡಿ, ಸಂತೋಷ್ ತವಳೆ, ಎಸ್ಬಿ ಹಿರೇಮಠ್, ಅಪ್ಪಾಸಾಹೇಬ್ ಭೋಗ್, ಸಂತೋಷ್ ಜೋಗಳೆ ಮುಂತಾದವರು ಉಪಸ್ಥಿತರಿದ್ದರು.